ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಆರ್ ಸಿ ಬಿ ತಂಡದ ಜಾರ್ಜ್ ಎಲ್ಲಿದ್ದಾರೆ ಇವಾಗ ಸರ್? ಅವ್ರು ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಆರ್ ಸಿ ಬಿ ಬೇರೆ ಒಂದು ಮ್ಯಾಚ್ ಕಂಪ್ಲೀಟ್ ಮಾಡಿದೆ. ಜಾರ್ಜ್ ಯಾವಾಗ ಬರ್ತಾರೆ, ಜಾರ್ಜ್ ಯಾವಾಗ ಬರ್ತಾರೆ ಅಂತ ಕೇಳ್ತಾ ಇದ್ದೀರಾ ಗೈಸ್. ಜಾರ್ಜು ಆವಾಗಲೇ ದುಬೈಗೆ ಬಂದು ಕ್ವಾರಂಟೈನ್ ಆಗಿದ್ದಾರೆ. ಹೆಂಗ್ ಸಿಕ್ತು ರಿಪೋರ್ಟು, ಎಲ್ಲಿಂದ ಗೊತ್ತಾಯ್ತು? ನೆಕ್ಸ್ಟ್ ಮ್ಯಾಚು ಸಿ ಎಸ್ ಕೆ ವಿರುದ್ಧ ಜಾರ್ಜು ಅನ್ಅವೈಲಬಲ್ ಇರ್ತಾರೆ, ಮುಂಬೈ ವಿರುದ್ಧ ನಡೆಯುವ ಮ್ಯಾಚ್ಗೆ ಅವೈಲಬಲ್ ಇರ್ತಾರೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಆರ್ ಸಿ ಬಿ ತಂಡದಲ್ಲಿ 8 ಜನ ಫಾರಿನ್ ಪ್ಲೇಯರ್ಸ್ ಇದ್ದಾರೆ, ಅದರಲ್ಲಿ 7 ಮೆಂಬರ್ಸ್ ಇವಾಗ ಅವೈಲಬಲ್ ಇದ್ದಾರೆ, ಇನ್ನು ಇವರು ಅನ್ಅವೈಲಬಲ್ ಇದ್ದಾರೆ. ಯಾರಪ್ಪ ಆಟಗಾರ, ಸುಮಾರು ಜನ ಕೇಳ್ತೀರಿ ಸರ್ ಜಾರ್ಜ್ ಬಂದರೆ ಆರ್ ಸಿ ಬಿಗೆ ಅಪ್ಡೇಟ್ ಕೊಡಿ, ಅಪ್ಡೇಟ್ ಕೊಡಿ ಅಂತ. ಗಾಯಸ ಅಪ್ಡೇಟ್ ಸಿಕ್ಕಿದೆ ನೋಡ್ಬೋದು. ಜಾರ್ಜ್ ಅವರ ಇನ್ಸ್ಟಾಗ್ರಾಮಲ್ಲಿ ಕ್ಯಾಂಟ್ ವೆಯ್ಟ್ ಟು ಗೋ, ಅಂದರೆ ನನಗೆ ತಾಳಕ್ಕಾಗ್ತಿಲ್ಲ, ನಾನು ಐ ಪಿ ಎಲ್ ಆಡಬೇಕು, ಓನ್ಲಿ 3 ಡೇಸ್ ಕ್ವಾರಂಟೈನ್ ಲೆಫ್ಟ್, ಅಂದರೆ ಇನ್ನು 3 ದಿನಗಳ ಕಾಲ ಕ್ವಾರಂಟೈನಲ್ಲಿ ಇರ್ತಾರೆ. ಆರ್ ಸಿ ಬಿ ತಂಡಕ್ಕೆ ಆವಾಗಲೇ ಇವ್ರು ಬಂದು ಜಾಯ್ನ್ ಆಗಿದ್ದಾರೆ, ದುಬೈ ಹೋಟೆಲಲ್ಲಿ ಇವರು ಕ್ವಾರಂಟೈನ್ ಆಗಿದ್ದಾರೆ. ಯಾವ ರೀತಿ ಸೆಟ್ ಆಗ್ತಾರೋ ಗೊತ್ತಿಲ್ಲ ಇನ್ನು ಈ ದುಬೈ ಪಿಚ್ ದುಬೈ ಕಂಡೀಷನ್ಸ್ಗೆ. ಆದರೂ ನಮ್ಮ ತಂಡಕ್ಕೆ ಇವರು ಬಂದಿರೋದು ತುಂಬ ಸೂಪರ್ವಾಗಿತ್ತು. ಇವ್ರು ಆ್ಯಕ್ಚುಲಿ ಬೌಲಿಂಗ್ ಆಲ್ರೌಂಡರು, ಬ್ಯಾಟಿಂಗ್ ಕೂಡ ಆಡ್ತಾರೆ, ಬೌಲಿಂಗ್ ಕೂಡ ಸಕ್ಕತ್ತಾಗಿ ಮಾಡ್ತಾರೆ, ವೇಗದ ಬೌಲರು, 140+ ಆಗ್ತಾರೆ. ಇವರು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಜಾರ್ಜ್ ಅವೈಲೇಬಲ್ ಇರಲ್ಲ. ಇವರು ಅವೈಲೇಬಲ್ ಇರೋದು ಯಾವಾಗಪ್ಪ ಅಂದರೆ ಮುಂಬೈ ಇಂಡಿಯನ್ಸ್ ಮ್ಯಾಚಲ್ಲಿ ಜಾರ್ಜ್ ಅವೈಲೇಬಲ್ ಇರ್ತಾರೆ. ನಾವು ಇವ್ರನ್ನ ಪ್ಲೇಯಿಂಗ್ ಲೆವೆಲಲ್ಲಿ ಇನ್ಕ್ಲೂಡ್ ಮಾಡೋಂಗಿದ್ರೆ ಮಾಡ್ಬೋದು. ಒಳ್ಳೆ ಪ್ರತಿಭೆ ಡಿವಿಲಿಯರ್ಸ್ ಜೊತೆಗೆ ಜಾರ್ಜ್ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಗೆಳೆಯರೆ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಶೇರು ಕಮೆಂಟ್ ಮಾಡ್ತಾ ಇದೇ ಥರ ಸಪೋರ್ಟ್ ಮಾಡಿ. ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗೋದು ಮರಿಬೇಡಿ, ಅಲ್ಲಿಂದ ನಿಮಗೆ ಮೋರ್ ಸ್ಪೆಷಲ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ, ತುಂಬ ಸಕ್ಕತ್ತಾಗಿರುತ್ತೆ. ಇನ್ನೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.